ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಹೆಬ್ಬಾವೊಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹರಿದಾಡುತ್ತಿರುವಾಗ ಉರಗ ರಕ್ಷಕರೊಬ್ಬರು ಸುರಕ್ಷಿತವಾಗಿ ರಕ್ಷಿಸಿದ ಘಟನೆ ಚಾಮರಾಜನಗರ ಪಟ್ಟಣದ ಪೇಟೆಯಲ್ಲಿ ನಡೆದಿದೆ. ಚಾಮರಾಜನಗರ ಪಟ್ಟಣದ ಪೇಟೆಯ ಎಚ್ಪಿ ಪೆಟ್ರೋಲ್ ಬಂಕ್ ಎದುರು ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ವಿಭಜಕದ ಬಳಿ 9 ಅಡಿ ಉದ್ದದ ಸುಮಾರು 20 ಕೆಜಿ ತೂಕವಿರುವ ಭಾರಿ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿರುವುದನ್ನು ಗಮನಿಸಿದ ಸಾರ್ವಜನಿಕರು ಉರಗ ರಕ್ಷಕ ಸ್ನೇಕ್ ಅಶೋಕ್ ಅವರಿಗೆ ಕರೆ ಮಾಡಿದ್ದಾರೆ. ಸಾರ್ವಜನಿಕರ ಕರೆಗೆ ಸ್ಪಂದಿಸಿದ ಸ್ನೇಕ್ ಅಶೋಕ್ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಹೆಬ್ಬಾವನ್ನು ಹಿಡಿದು ರಕ್ಷಿಸಿ ಅದನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ರೈಸ್ ಅಂಗಡಿಯ ಕ್ಯಾಶ್ ಕೌಂಟರ್ನಲ್ಲಿ 5,10,000 ನಗದು ಹಣವನ್ನ ಖತರ್ನಾಕ್ ಕಳ್ಳರು ದೋಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರದ ಎಪಿಎಂಸಿ ದವಸ ಧಾನ್ಯಗಳ ಮಾರುಕಟ್ಟೆಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿನ ರಾಮಕೃಷ್ಣ ಎಂಬುವರಿಗೆ ಸೇರಿದ ಕೈಲಾಸ ಟ್ರೇಡರ್ನಲ್ಲಿ ಕ್ಯಾಶ್ ಕೌಂಟರ್ನಲ್ಲಿಯೇ 5,10,000 ನಗದು ಹಣವನ್ನು ಕಳ್ಳರು ದೋಚಿದ್ದು ಭಾನುವಾರ ಬೆಳಗ್ಗೆ 9:45 ಸಮಯದಲ್ಲಿ ಅಂಗಡಿ ಮಾಲೀಕ ರಾಮಕೃಷ್ಣ ಎಂಬುವರು ಪಕ್ಕದ ಅಂಗಡಿಗೆ ತೆರಳಿದ್ದ ವೇಳೆ ಕಳ್ಳರು ಸಮಯ ನೋಡಿ ನಗದು ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ನಗರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ವಿಜಯಕುಮಾರ್ ಮತ್ತು ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳ್ಳರ ಪತ್ತೆಗಾಗಿ ಬಲೆಬೀಸಿದ್ದಾರೆ. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಗಣೇಶನ ಹಬ್ಬದ ಮರುದಿನ ನಡೆಯುವ ವರಸು ತೊಡಕಿಗೆ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳ್ಳಂಬೆಳಗ್ಗೆ ಕಾನೂನು ಮೀರಿ ಮದ್ಯದ ಅಂಗಡಿಗಳು ತೆರೆದು ವ್ಯಾಪಾರ ಮಾಡುತ್ತಿರುವ ದೃಶ್ಯ ಕಂಡುಬಂದಿದೆ. ಸರ್ಕಾರಿ ನೀತಿ ನಿಯಮಗಳ ಪ್ರಕಾರ ಮದ್ಯದ ಅಂಗಡಿಗಳನ್ನು ಬೆಳಗ್ಗೆ 10 ಗಂಟೆಯ ನಂತರ ತೆರೆಯಬೇಕು. ಆದರೆ ತಾಲೂಕಿನಾದ್ಯಂತ ಭಾನುವಾರ ಬೆಳಗ್ಗೆ 7:30 ಗಂಟೆಗೆಲ್ಲ ತೆಗೆದು ವ್ಯಾಪಾರ ಮಾಡಿದರು. ವರಸ ತೊಡಕಿ ಅಂದರೆ ಮದ್ಯಪ್ರಿಯರಿಗೆ ಬಲು ಪ್ರಿಯ. ಮಾಂಸದ ಜೊತೆಗೆ ಮದ್ಯ ಸೇವನೆ ಮಾಡಿ ಸಂತೋಷ ಪಡುವುದು ಮದ್ಯಪ್ರಿಯರಿಗೆ ತುಂಬ ಇಷ್ಟ. ಇದಕ್ಕೆ ತಕ್ಕಂತೆ ತಾಲೂಕಿನಾದ್ಯಂತ ಬೆಳಗ್ಗೆನೆ ಮದ್ಯದ ಅಂಗಡಿಗಳು ತೆರೆದು ವ್ಯಾಪಾರ ಮಾಡಲಾಗುತ್ತಿದೆ. ಇನ್ನು ತಾಲೂಕಿನಾದ್ಯಂತ ಕಾನೂನು ಮಿತಿಯನ್ನು ಮೀರಿ ಬೆಳಗ್ಗೆನೆ ಮದ್ಯದ ಅಂಗಡಿಗಳನ್ನು ತೆರೆದು ವ್ಯಾಪಾರ ಮಾಡುತ್ತಿದ್ದರೂ ಸಹ ಸಂಬಂಧಪಟ್ಟ ಅಬಕಾರಿ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಗಳಿಗೆ ಸಾಕ್ಷಿಯಾಗಿದೆ. ಇನ್ನು ನಗರದ ಚೇಳೂರು ವೃತ್ತದ ಗುಪ್ತಾ ಬಾರ್, ಎಪಿಎಂಸಿ ಬಳಿಯ ವಿಸ್ಮಯ ಬಾರ್, ಬಂಬೂ ಬಜಾರ್ನ ರಜನಿ ಬಾರ್, ಸಾರ್ವಜನಿಕ ಆಸ್ಪತ್ರೆಯ ಪಕ್ಕ ಬಾಲಾಜಿ ಬಾರ್, ಬೆಂಗಳೂರು ರಸ್ತೆಯ ವಿನಾಯಕ ಬಾರ್, ಕೆಂಚಾರ್ಲಹಳ್ಳಿ ಮುರುಗಮಲ್ಲ ಸೇರಿ ತಾಲೂಕಿನಾದ್ಯಂತ ಮದ್ಯದ ಅಂಗಡಿಗಳನ್ನು ತೆರೆದು ವ್ಯಾಪಾರ ಮಾಡಿದ್ದು ಕಾನೂನು ಬಾಹಿರವಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಅಬಕಾರಿ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ದೂರವಾಣಿ ಮುಖಾಂತರ ಮಾತನಾಡಿ, ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಮದ್ಯದ ಅಂಗಡಿಗಳನ್ನು ತೆರೆದು ವ್ಯಾಪಾರ ಮಾಡಿರುವುದು ಅಂಗಡಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನು ಒಟ್ಟಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾಲೂಕಿನಾದ್ಯಂತ ಸಮಯ ತಪ್ಪಿ ಮದ್ಯದ ಅಂಗಡಿಗಳನ್ನು ತೆರೆದು ವ್ಯಾಪಾರ ಮಾಡುತ್ತಿರುವುದು ಆಡಳಿತ ಯಂತ್ರಾಂಗದ ನಿರ್ಲಕ್ಷ್ಯವಾಗಿದೆ. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಂತಾಮಣಿಯ ಹಲವು ಗ್ರಾಮಗಳಿಗೆ ಕುಡಿಯುವ ನೀರಿನ ಮೂಲವಾದ ತಳಗವಾರ ಕೆರೆಯಂಗಳಕ್ಕೆ ವಿಷಕಾರಿ ವಸ್ತುಗಳನ್ನು ತಂದು ಸುರಿದಿರುವ ಗ್ರಾಮಸ್ಥರ ಆಕ್ರೋಶಕ್ಕೆ ಎಡೆಮಾಡಿಕೊಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ತಳಗವಾರ ಕೆರೆಯಂಗಳದಲ್ಲಿ ಕಿಡಿಗೇಡಿಗಳು ರಾತ್ರೋರಾತ್ರಿ ವಿಷಕಾರಿ ವಸ್ತುಗಳನ್ನು ತಂದು ಸುರಿದು ಅದರ ಮೇಲೆ ಮಣ್ಣು ಮುಚ್ಚಲು ಮುಂದಾಗಿದ್ದು ಇದನ್ನು ಕಂಡ ಗ್ರಾಮಸ್ಥರು ಅಲ್ಲಿದ್ದವರನ್ನ ವಿಚಾರಿಸಿದಾಗ ಮಸ್ತಿನಹಳ್ಳಿ ಕೈಗಾರಿಕಾ ವಲಯ ಎಸ್ಎಲ್ವಿ ಬ್ಯಾಟರಿ ಕಂಪನಿಯ ತ್ಯಾಜ್ಯ ಎಂದು ತಿಳಿಸಿದ್ದು ಆಗ ಗ್ರಾಮಸ್ಥರು ಆಕ್ರೋಶಗೊಂಡು ಕೆರೆಗೆ ತ್ಯಾಜ್ಯ ಸುರಿದವರನ್ನ ಹಿಡಿದು ಥಳಿಸಿದ್ದಾರೆ. ಮಸ್ತಿನಹಳ್ಳಿ ಕೈಗಾರಿಕಾ ವಲಯ ಎಸ್ಎಲ್ವಿ ಬ್ಯಾಟರಿ ಕಂಪನಿಯಿಂದ ಹೊರಬರುವ ವಿದ್ಯುತ್ ಶೇಖರಣಾ ಬ್ಯಾಟರಿಗೆ ಬಳಸುವ ಮೊನೋಲಿಥಿನ್ ಎಂಬ ಅನಿಲವಾಗಿದ್ದು ಇದು ಬಹಳ ಅಪಾಯಕಾರಿ. ಇಂಥ ವಿಷಕಾರಿ ವಸ್ತುಗಳನ್ನು ಕೆರೆಗೆ ಸುರಿದವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ವಿಷಯವನ್ನು ತಹಶೀಲ್ದಾರ್ ಮತ್ತು ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದಿರುವ ಗ್ರಾಮಸ್ಥರು ಈ ಬಗ್ಗೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಗುಬಿ ತಾಲೂಕಿನ ಕಸಬಾ ಹೋಬಳಿ ಮಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ 450ಕ್ಕೂ ಹೆಚ್ಚು ಅಡಿಕೆ ಸಸಿಗಳು ಕತ್ತರಿಸಿ ದುಷ್ಕೃತ್ಯ ಎಸಗಿರುವ ಅಟ್ಟಹಾಸ ಮೆರೆದಿರುವ ಘಟನೆ ನಡೆದಿದೆ. ಅಡಿಕೆ ತೋಟದ ಮಾಲೀಕ ಮಹೇಶ್ ಮಾತನಾಡಿ, ಕಳೆದ 3 ತಿಂಗಳ ಹಿಂದೆ 600ಕ್ಕೂ ಹೆಚ್ಚು ಅಡಿಕೆ ಸಸಿಗಳನ್ನು ಇಟ್ಟಿದ್ವು. 50 ಸಸಿಗಳನ್ನು ಹೊರತುಪಡಿಸಿ ಉಳಿದ ಅಡಿಕೆ ಸಸಿಗಳನ್ನು ಕಿಡಿಗೇಡಿಗಳು ಕತ್ತರಿಸಿ ಹಾಕಿದ್ದಾರೆ. ನಮ್ಮ ಜೀವನೋಪಾಯಕ್ಕಾಗಿ ಇಟ್ಟಿದ್ದ ಅಡಿಕೆ ಸಸಿಗಳನ್ನು ಕಳೆದುಕೊಂಡು ನಮ್ಮ ಕುಟುಂಬವು ತಬ್ಬಲಿಯಂತಾಗಿದೆ. ದುಷ್ಕರ್ಮಿಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಆಕ್ರಂದಿಸಿದರು. ಗ್ರಾಮದ ಮುಖಂಡ ಎಂಆರ್ ಶಂಕರ್ ಮಾತನಾಡಿ, ಗ್ರಾಮದ ಮಹೇಶ್ ಎಂಬುವರು ಕಳೆದ 3 ತಿಂಗಳ ಹಿಂದೆ ಅಡಿಕೆ ಸಸಿಗಳನ್ನು ಇಟ್ಟಿದ್ದರು. ತಡರಾತ್ರಿ ಸಂಚು ರೂಪಿಸಿದ್ದ ಕಿಡಿಗೇಡಿಗಳು ಕುಡುಗೋಲಿನಿಂದ ಅಡಿಕೆ ಸಸಿಗಳನ್ನು ಕತ್ತರಿಸಿ ಸಸಿಗಳನ್ನು ಬುಡಸಮೇತ ಕಿತ್ತುಹಾಕಿ ಅಟ್ಟಹಾಸವನ್ನು ಮೆರೆದಿದ್ದಾರೆ. ನಮ್ಮ ಗ್ರಾಮದ ಇತಿಹಾಸದಲ್ಲಿ ಇಂತಹ ಕೃತ್ಯ ಎಸಗಿರುವುದು ಮೊಟ್ಟ ಮೊದಲ ಬಾರಿಯಾಗಿದೆ.
ಈ ಘಟನೆ ಮರುಕಳಿಸದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕಿಡಿಕಾರಿದ್ರು. ಅಡಿಕೆ ಸೊಸೈಟಿ ಹೋಗಿ ಏನಂತ ಕಿತಾಪತಿಗಳು ಇರಲಿಲ್ಲ. ಯಾ ಸೊಸೈಟಿ ಸೊಸೆ ನೋಡ್ಲಿಕ್ಕೆ ತಡ್ಕೊಳಕ್ಕೆ ಆಗೋದಕ್ಕೋಸ್ಕರ ಯಾರೋ ದುಷ್ಕರ್ಮಿಗಳು ರಾತ್ರಿ 8 ಗಂಟೆ ಮೇಲೆ ಎಲ್ಲ ಕುಡ್ಲಲ್ಲಿ ಕುಯ್ದವ್ರೆ. ಒಂದು 450-500 ಕುಯ್ದಾಕೋಯ್ರೆ. ಒಂದು ಹೊತ್ತ ಇರ್ಕೊಂಡು ಹೋಯ್ರೆ. ಒಂದು ಡ್ರಮ್ ಇತ್ತು, ಅದನ್ನು ನೀರು ಉಡಿಸಿ ತಗೊಂಡೋಯ್ರೆ. ಅದು ಯಾರು ಅಂತ ಇನ್ನು ಕಂಡಿಡಬೇಕಾಗೈತೆ. ನಮ್ಮೂರ ಇತಿಹಾಸದಲ್ಲಿ ಎಂದು ಮಾರ್ಷಿಟ್ ಹೇಳಿಲ್ಲ, ಆಗಿರಲಿಲ್ಲ. ಇದನ್ನು ಕಾನೂರು ರೀತಿ ತಗೊಬೇಕು ಅಂತ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ. ನೂರಾರು ಗ್ರಾಮಸ್ಥರು ನೊಂದ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮೋಹನ್, ಎಮ್ಎನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಗಣೇಶ ಹಬ್ಬದ ದಿನದ ರಾತ್ರಿ ಕಾಡಿನಲ್ಲಿ ಗಜರಾಜ ಹೋಟೆಲ್ ಆವರಣದೊಳಗೆ ಪ್ರವೇಶ ಮಾಡಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನಾಥ ಬೆಟ್ಟದಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಾಥ ಬೆಟ್ಟದಲ್ಲಿರುವ ಪ್ರವಾಸೋದ್ಯಮ ಇಲಾಖೆಯ ಮಯೂರ ಹೋಟೆಲ್ ಆವರಣದೊಳಗೆ ಗಣೇಶದ ಹಬ್ಬದ ದಿನದ ರಾತ್ರಿ 9 ಗಂಟೆ ಸಮಯದಲ್ಲಿ ಉದ್ದ ದಂತಗಳಿರುವ ಕಾಡಾನೆ ಆಗಮಿಸಿ ಹೋಟೆಲ್ಗೆ ಪ್ರವೇಶಿಸಿದ ಕಾರಣ ಸಿಬ್ಬಂದಿಗಳಿಗೆ ಅಚ್ಚರಿ ಜೊತೆಗೆ ಆತಂಕ ಕಾದಿತ್ತು. ಇನ್ನು ಗಣೇಶನ ಹಬ್ಬದಂದು ಹೋಟೆಲ್ ಆವರಣದೊಳಗೆ ವಿಶೇಷ ಅತಿಥಿಯಾಗಿ ಗಜರಾಜನೇ ಬಂದಿರುವುದು ಕಂಡು ಬೆರಗಾಗಿ ಎಲ್ಲಿ ತಮ್ಮ ಮೇಲೆ ದಾಳಿ ಮಾಡಿಬಿಡುತ್ತೋ ಎಂದು ಆತಂಕಕ್ಕೆ ಒಳಗಾಗಿದ್ದರು. ಕೆಲಸ ಹೊತ್ತಿನಲ್ಲೇ ಆನೆ ಯಾರಿಗೂ ತೊಂದರೆ ನೀಡದೆ ವಾಪಸ್ ಕಾಡಿಗೆ ತೆರಳಿದೆ. ಘಟನೆಯ ದೃಶ್ಯ ಹೋಟೆಲ್ನಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನನ್ನ ಗಂಡ ಸಂಜಯ್ ಕುರುಡಿ ಅವರನ್ನ ನಡು ಊರಲ್ಲಿ ಬರ್ಬರವಾಗಿ ತಮ್ಮಂದಿರೇ ಹತ್ಯೆ ಮಾಡಿದ್ದಾರೆ. ಆದರೆ ಮಾನ್ವಿ ಪೊಲೀಸ್ ಇಲಾಖೆ ಆರೋಪಿಗಳನ್ನ ಬಂಧಿಸುವಲ್ಲಿ ವಿಫಲವಾಗಿದೆ ಅಂತ ಶಾಂತಮ್ಮ ಆರೋಪಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನ್ನ ಪತಿ ಸಂಜಯ್ ಅವರನ್ನ ಆಗಸ್ಟ್ 22ರಂದು ಕುರುಡಿ ಗ್ರಾಮಕ್ಕೆ ಕರೆಸಿ ಕೊಲೆ ಮಾಡಿದ್ದಾರೆ. 8 ಜನರ ವಿರುದ್ಧ ಪ್ರಕರಣ ದಾಖಲಾದರೂ ಸಹ ಮಾನ್ವಿ ಪೊಲೀಸ್ ಇಲಾಖೆಯವರು ಕೇವಲ 2ರನ್ನ ಬಂಧಿಸಿದ್ದಾರೆ, ಇನ್ನುಳಿದವರನ್ನ ಯಾಕೆ ಬಂಧಿಸುತ್ತಿಲ್ಲ ಎಂದು ಕಿಡಿಕಾರಿದ್ರು. ನನ್ನ ಪತಿ ಸಂಜಯ್ ಕುರುಡಿ ಅವರನ್ನ ಹತ್ಯೆ ಮಾಡಿದಾಗ ನಮ್ಮನ್ನು ಹತ್ಯೆ ಮಾಡಲು ನಮ್ಮ ಮನೆಗೆ 20 ಜನ ಬಂದೋಗಿರುವ ವಿಚಾರ ಇದೆ. ನಮಗೆ ಜೀವ ಭಯ ಇದ್ದು ನಮಗೆ ರಕ್ಷಣೆ ಕೊಡಬೇಕು ಅಂತ ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಎಲ್ಲರಿಗೆ ನಮ್ಮ ಧನ್ಯವಾದಗಳು. ಬಂದವರಿಗೆ, ಪ್ರಸ್ತರಿಗೆ, ನಮ್ಮ ಯಜಮಾನರಿಗೆ. 22ನೇ ತಾರೀಕು ನನ್ನ ಗಂಡನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಸರ್. ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಸರ್. ಅವ್ರು ಏನಂದ್ರೆ ನಮ್ಮ ಮನೆಯವರು ಗುರುವಾರ ದಿನ ಮನೆಯಲ್ಲಿದ್ದರು. 22ನೇ ತಾರೀಕು 9 ಗಂಟೆಗೆ ಫೋನ್ ಮಾಡಿದ್ರು ಸರ್. ಫೋನ್ ಮಾಡಿದಾಗ, ಇಲ್ಲಪ್ಪ ನಿಮ್ಮ ಅಣ್ಣರು ನಿಮ್ಮ ತಮ್ಮನವರು ಬೇರೆ ಕಡೆ ಅದು ಪ್ಲಾಟ್ ಸೇಲ್ ಮಾಡ್ತಾ ಇದ್ದಾರೆ, ನೀವು ಬರಬೇಕು, ಬಂದ್ಗೇಸಿ ನೋಡ್ಕೊಂಡು ಹೋಗು ಅಂತಂದ್ರು. ಇವ್ರು ಏನಂದ್ರು, ನಾನೇನಂದ್ರೆ ಬೇಡ, ಹೋಗೋಣ ನಾವು ಊರಿಗೆ. ನನ್ನ ತವ್ರ ಮನೆಗೆ ಹೋಗೋದಿತ್ತ ಸರ್, ಬರ್ತಡೆ ಇದ್ದೆ, ಹೋಗೋಣ. ಹೋಗಿ ಬಂದ್ಮೇಲೆ 2 ದಿನ ಆದ್ಮೇಲೆ ಮಾತಾಡ್ತೀವಿ ಅಂತ ಹೇಳಿದ್ರು. ಅದು ಮಾತಾಡ್ತೀವಿ ಅಂತಂದು 2 ದಿನ ಮುಂಚಿತವಾಗಿ ಇವ್ರು ಕರೆಸ್ಕೊಂಡು ಈ ಥರ ಮಾಡಿದ್ದಾರೆ ಸರ್. ಬರ್ಬರವಾಗಿ ನನ್ನ ಗಂಡನ ಹತ್ಯೆ ಮಾಡಿದ್ದಾರೆ. ಹಾಡಾಗಲೇ ಅದಕ್ಕೆ ನ್ಯಾಯ ಕೊಡಿಸಿ ಸರ್. ಒಂದು ಅವರು ಮುಂದಿನ ಕುಂತ ಒಂದು ಸಂದರ್ಭದಲ್ಲಿ ಬಂದು ಹಿಂದೆ ರಾಡು ಮಚ್ಚು ಲಂಗದ ತಲೆಗೊಡೆದು ನನ್ನ ಗಂಡನನ್ನು ಕೊಲೆ ಮಾಡಿದ್ದಾರೆ ಸರ್. ಅದಕ್ಕೆ ನ್ಯಾಯ ಕೊಡಿಸಿ ಸರ್. ಒಂದು ಅವರು ಯಾರು ಹೇಳಂದ್ರೆ, ನಾನು ಅವತ್ತು 2ರನ್ನೇ ಅಲ್ಲಿ ಸರ್ ಕಡೆ ಅರೆಸ್ಟ್ ಮಾಡಿಸ್ತೀನಿ ಸರ್. ಸಂಜೀವ್ ಸಂಘರ್ಷ ಅವ್ರಿಬ್ಬರನ್ನೇ ನಾನು ಅರೆಸ್ಟ್ ಮಾಡಿಸಿದ್ದೆ. ಇನ್ನುವರೆಗೆ ಆದರೆ ಯಾರನ್ನೂ ಹಿಡಿದಿಲ್ಲ. ಅವ್ರನ್ನು ನನ್ನ ಗಂಡಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಅವರೆಲ್ಲರೂ ಎಲ್ಲೆಲ್ಲಿದ್ದಾರೆ ಅವ್ರನ್ನ ಹುಡುಕಿಗೇರಿಸಿ ಅವ್ರಿಗೆ ಶಿಕ್ಷೆ ಕೊಡಬೇಕಂದ್ರೆ ನಾನು ಕೇಳ್ತೀನಿ. ಒಂದು ಅವರೆಲ್ಲರೂ ಕಾಡು ಮೃಗಗಳಿಗಿಂತ ಕಡಿ ಸರ್. ಮತ್ತು ನಿಮ್ಮ ಯಜಮಾನರಿಗೆ ನಮ್ಮ ಯಜಮಾನರಿಗೆ ಮಾಡಿದಂಗೆ ನನಗೂ ಮಾಡ್ಬೇಕಂತ ಹೇಳಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಸರ್. ನನ್ನ ಮನೆಯವ್ರದ್ದು ಅಂತ್ಯ ಸಂಸ್ಕಾರ ಮಾಡೋಕೆ ನಾನು ತವ್ರ ಮನೆಗೆ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ 5 ದಿನ ಆದ ನಂತರ ಅವ್ರ ಮಂತ್ರಾಲಯ ಹೋಗಿಸಿ ನನ್ನ ಮನೆಗೆ ಬಂದಾರ ಸರ್. ಬಂದು ನನ್ನ ಹುಡುಕ್ಯಾರೆ ಅದೇ ಥರ ಇವರಿಗೆ ಮಾಡಬೇಕು ಅಂತೇಳಿ. ಆದ್ರೆ ನಾನು ಅವತ್ತು ಇದ್ದಿದ್ದಿಲ್ಲ. ಜನಗಳು ನೋಡಿದ್ದಾರೆ ಬಂದು. ಹಾಂ, ಪ್ರೆಷರ್ ತುಂಬ. ಅವ್ರು ಬರಬೇಕಾದ್ರೆ ಸಾಮಾನ್ಯ ಬರಲ್ಲ ಸರ್.
ದಿವಂಗತ ರಾಜ ವಸಂತ ನಾಯಕ ನನಗೆ ತಮ್ಮನಾಗಿದ್ದರೂ ಸಹ ತಂದೆಯ ಸ್ಥಾನದಲ್ಲಿ ನಿಂತು ಧೈರ್ಯ ತುಂಬಿದ್ದಾರೆ. ಅಂತಹ ವ್ಯಕ್ತಿಯನ್ನ ಕಳೆದುಕೊಂಡಿರುವುದು ನೋವಿನ ಸಂಗತಿ ಅಂತ ಪುರಸಭೆಯ ಮಾಜಿ ಅಧ್ಯಕ್ಷೆ ಲಕ್ಷ್ಮೀದೇವಿ ನಾಯಕ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ನಾಲಾ ರೋಡ್ನಲ್ಲಿ ನೇತಾಜಿ ಯುವಕರ ಸಂಘ ಗಣೇಶ ಚತುರ್ಥಿ ಅಂಗವಾಗಿ ದಿವಂಗತ ರಾಜ ವಸಂತ ನಾಯಕರ ಸ್ಮರಣಾರ್ಥ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ನೇತಾಜಿ ಯುವಕ ಸಂಘ ನನ್ನ ಸಹೋದರನ ನೆನಪಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವುದು ಶ್ಲಾಘನೀಯ. ನನ್ನ ಸಹೋದರ ರಾಜ ವಸಂತ ನಾಯಕ ಯಾವುದೇ ಪಕ್ಷದ ನಾಯಕರಿರಲಿ ಅವರೊಂದಿಗೆ ಯಾವ ರೀತಿ ಇದ್ದರು ಎನ್ನುವುದು ಹಿರಿಯರು ವ್ಯಕ್ತಪಡಿಸಿದ ಅಭಿಪ್ರಾಯವೇ ತೋರಿಸುತ್ತೆ. ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂತಲೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ನೇತಾಜಿ ಯುವ ಸಂಘದವರು ಹಮ್ಮಿಕೊಂಡಿರ್ತಕ್ಕಂಥ ಈ ಕೆಲಸ ಶ್ಲಾಘನೀಯ ಅಂತಲೇ ಹೇಳಬೇಕು. ಯಾಕಂದರೆ ನನಗೆ ನನ್ನ ತಮ್ಮನ ಬಗ್ಗೆ ಹೇಳ್ತಕ್ಕಂಥ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಮ್ಮ ಹಿರಿಯರು ಆತನೊಂದಿಗೆ ಇರ್ತಕ್ಕಂಥ ಒಡನಾಟದ ಬಗ್ಗೆ ಕೂಡ ಹೇಳಿದರು. ಆತನ ಕೈಗೊಳ್ಳುವಂಥ ಸಾಮಾಜಿಕ ಕಾರ್ಯಗಳಿರ್ಬೋದು ಮತ್ತು ಸಾಮಾಜಿಕ ಚಿಂತನೆಗಳ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನು ತಮ್ಮೊಟ್ಟು ಕೂಡ ಹೇಳಿದರು. ನಾನು ಕೂಡ ಹೇಳಬೇಕಾದ್ರೆ ಆತನ ಒಂದು ಸಹೋದರಿ ಹಿರಿಯ ಸಹೋದರಿಯಾಗಿ ಹೇಳಬೇಕಂದ್ರೆ ನಿಜಕ್ಕೂ ಅಂತ ತಮ್ಮ ನಮಗೆ ಯಾರಿಗೂ ಕೂಡ ಎಲ್ರಿಗೂ ಕೂಡ ಸಿಗ್ಬೇಕಾಗತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ಆತ ನನಗೆ ಒಬ್ಬ ತಮ್ಮ ಅಂತ ಆಗಿರಲಿಲ್ಲ, ಒಬ್ಬ ತಂದೆಯಾಗಿ ಮಗನಾಗಿ ತಮ್ಮನಾಗಿ ಕೂಡ ಕಾರ್ಯವನ್ನು ಈ ಸಮಾಜದಲ್ಲಿ ಇಂತಹ ಒಂದು ತಮ್ಮನನ್ನು ಕಳೆದುಕೊಂಡು ನನಗೆ ದುಃಖ ನನಗೆ ಪ್ರತಿದಿನ ನನಗೆ ಆತನ ಒಂದು ಫೋಟೋ ನೋಡಿದಲ್ಲೇ ಇರ್ತದೆ. ಆದರೂ ಕೂಡ ಆತ ಒಂದು ಹಾಕಿಕೊಟ್ಟಂತಹ ಒಂದು ಸನ್ಮಾರ್ಗಗಳು ಇದ್ದವಲ್ಲ, ಮಾರ್ಗದರ್ಶನಗಳು ಇದ್ದವಲ್ಲ, ಅವರನ್ನು ನೆನೆಸಿಕೊಂಡಂತಹ ಸಂದರ್ಭದಲ್ಲಿ ನಿಜಕ್ಕೂ ಅವರೆಲ್ಲ ನಾವು ಕೂಡ ಆ ರೀತಿ ಬಾಳಬೇಕು ಮತ್ತು ಆತ ಹಾಕಿಕೊಟ್ಟಂತಹ ಹಾದಿಯಲ್ಲಿ ಸನ್ಮಾರ್ಗ. ಡಾಕ್ಟರ್ ಚಂದ್ರಶೇಖರ್ ಸ್ವಾಮಿ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡ ನಂತರ ಅವರ ಸೇವೆ ಎಂಥದ್ದು ಅಂತ ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ರಾಜ ವಸಂತ ನಾಯಕ ನಮ್ಮೊಂದಿಗಿಲ್ಲದಿದ್ರು ಅವರು ಮಾಡಿದ ಸೇವೆ ಅವರು ಸತ್ತಾಗ ಜನ ಸೇರಿರುವುದೇ ಸಾಕ್ಷಿ ಅಂತ ಬಣ್ಣಿಸಿದ್ರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 206 ಚತುಷ್ಪಥ ಹೆದ್ದಾರಿ ರಾಮಶೆಟ್ಟಿಹಳ್ಳಿ ಬಳಿ ಗೀತಾಂಜನೇಯ ಬಸ್ ಡಿಕ್ಕಿ ಹೊಡೆದು ತಾಯಿ ಮಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ರಾಮಶೆಟ್ಟಿಹಳ್ಳಿ ಗ್ರಾಮದ ವಾಸಿಗಳಾದ 42 ವರ್ಷದ ಕಮಲಮ್ಮ ಹಾಗೂ 17 ವರ್ಷ ವಯಸ್ಸಿನ ವೀಣಾ ಮೃತ ದುರ್ದೈವಿಗಳು. ಟಿವಿಎಸ್ನಲ್ಲಿ ತೆರಳುತ್ತಿದ್ದ ರಾಮಶೆಟ್ಟಿಹಳ್ಳಿ ವಾಸಿ 50 ವರ್ಷದ ಮುದ್ದಯ್ಯ ತೀವ್ರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಿರ್ಮಾಣಕ್ಕೂ ಮೊದಲೇ ರಾಮಶೆಟ್ಟಿಹಳ್ಳಿ ಹಾಗೂ ಕಲ್ಕೆಳೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಅನುಕೂಲವಾಗುವಂತೆ ಅಂಡರ್ಪಾಸ್ ನಿರ್ಮಿಸಬೇಕು ಅಂತ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಅನು ಸ್ಥಳಕ್ಕೆ ಆಗಮಿಸಿದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮೇಲಧಿಕಾರಿಗಳ ಗಮನಕ್ಕೆ ತಂದು ಅಂಡರ್ಪಾಸ್ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಏನೋ ಮಾಹಿತಿ ಇದೆ, ಇದು ಅಂಡರ್ ಪಾಸ್ ಡಿಮ್ಯಾಂಡ್ ಇತ್ತು, ಬಟ್ ಎನ್ ಎಚ್ ಐ ಅವ್ರ ವಿಧಾನಗಳ ಪ್ರಕಾರ ಅವ್ರು ಮಾಡಿರ್ತಾರೆ. ಏನಂದ್ರೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಬಟ್ ಅವ್ರದ್ದು ಏನು ಮಾನದಂಡಗಳಂತ ಅವ್ರು ನೋಡಿ ಮಾಡಿರ್ತಾರೆ. ಬಟ್ ಇವತ್ತಾಗಿರೋ ಈ ಏನಿದೆ ಇನ್ಸಿಡೆಂಟ್ ಆಗಬಾರ್ದಿತ್ತು, ಬಟ್ ಇದಾಗಿದೆ. ಇನ್ನು ಮುಂದೆ ಆಗದಲ್ಲ ತಡೆಯೋದಕ್ಕೆ ಏನು ಕ್ರಮಗಳು ತೊಗೊಳ್ಬೇಕು ಅದು ಕಟ್ಟುನಿಟ್ಟಾಗಿ ಸ್ಪೆಷಲ್ ಇಟ್ಟುಕೊಂಡು. ಸೊ ಮುಂದೆವರೆಗೂ ತಮ್ಮ ಏನು ಡಿಮ್ಯಾಂಡ್ ಇದೆ ಅದ್ರ ಬಗ್ಗೆ ಪರಿಶೀಲಿಸೋದಕ್ಕೆ ಅವ್ರು ನಮ್ಮ ಕಡೆಯಿಂದ ಕಳಿಸ್ಕೊಡ್ತೀವಿ. ಸೊ ಇಷ್ಟು ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅವ್ರ ಕಡೆಯಿಂದ ಸರ್ ಆಮೇಲೆ ಅಂಡರ್ ಪಾಸ್ ನಿರ್ಮಾಣ ಮಾಡದೆ ಹೆದ್ದಾರಿ ನಿರ್ಮಾಣ ಮಾಡಿದ ಕಾರಣ ಅಪಘಾತಗಳು ಸಂಭವಿಸುತ್ತಿದ್ದು ಶಾಲಾ ಮಕ್ಕಳು, ವಯೋವೃದ್ಧರು, ಕೃಷಿಕರು ಸುಮಾರು 2 ಕಿಲೋಮೀಟರ್ ಸುತ್ತಕೊಂಡು ತಮ್ಮ ಮನೆಗಳಿಗೆ ತಲುಪಬೇಕಾದ ಕಾರಣ ರಸ್ತೆ ದಾಟುವ ವೇಳೆ ಅಪಘಾತಗಳು ಸಂಭವಿಸುತ್ತಿದ್ದವು. ಇನ್ನು ಸ್ಥಳಕ್ಕೆ ಹೆದ್ದಾರಿ ಅಧಿಕಾರಿಗಳು ಬರುವವರೆಗೂ ಶವಗಳನ್ನು ತೆರವುಗೊಳಿಸಲು ಬಿಡೋದಿಲ್ಲ ಅಂತ ನೂರಾರು ಮಹಿಳೆಯರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಇನ್ನು ಸ್ಥಳಕ್ಕೆ ಆಗಮಿಸಿದ ಡಿವೈಎಸ್ಪಿ ವಿನಾಯಕ್ ಶೆಟ್ಟಿಗೇರಿ, ಗ್ರಾಮಾಂತರ ವೃತ್ತ ನಿರೀಕ್ಷಕ ಸಿದ್ದರಾಮೇಶ್ವರ್ ಹಾಗೂ ಇತರರು ಹಾಜರಿದ್ದರು.
ಹಾಲ್ಕುರಿಕೆ ಮಂಜುನಾಥ್, ಅಮೋಕ್ ಟಿವಿ ತಿಪಟೂರು. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.